ಅದೇನ್ರಿ ಆಗ ಬಂದಾಗೆ ಒಬ್ಬರೇ ಬರ್ತಿದ್ದೀರಾ ನಿಮ್ಮ ಮುಖ ನೋಡ್ತಿದ್ರೆ ಕಾಲೇಜಲ್ಲೂ ಅದಿತಿ ಕಾಣಿಸ್ತಿಲ್ಲ ಅನ್ಸುತ್ತೆ ಇನ್ನೇನ್ ಮಾಡ್ಲಿ ಹೇಳು ಅದಿತಿ ಕಾಲೇಜಿಗೆ ಹೋಗಿಲ್ಲ ಯಾರು ಅವಳನ್ನ ಅಲ್ಲಿ ನೋಡಿಲ್ವಂತೆ ನನಗೂ ಅನುಮಾನ ಬಂದ ಕಡೆಲ್ಲ ವಿಚಾರಿಸ್ತೆ ಆದ್ರೆ ಎಲ್ಲೋ ಅವಳು ಸುಳುವೇ ಇಲ್ಲ ದಿವ್ಯನ್ ಮನೆಯಲ್ಲಿ ಕೇಳಿದ್ರಾ ಅವಳ ಮನೆಗೂ ಹೋಗಿದ್ದೆ ಪರಿ ಅದಿತಿ ಅಲ್ಲಿಗೂ ಹೋಗಿಲ್ಲ हलो आरती हेलम्मा हलो अम्मा अदिति इदाला री अदिति इदाला अंत केळ्ता इदाले एनु हेळोदु याके अंत केळु अम्मा नानु हेळोदु केळिस्तिदिया ओहो ओहो केळिस्तिदिया अम्मा अम्मा अदिति पूजेगे बंदवळु हेळ्दे केळ्दे होरटोगिदाळे होगबेकाद्रे ओंदु मातु हेळबेकल्वा अम्मा ನಾವ ಏನು ಅನ್ಕೊಂಬೇಕು ಹೇಳು ಪ್ರಸಾದ ಕೊಟ್ಟು ಕಳ್ಸನ ಅಂದ್ರೆ ಅದಕ್ಕೂ ನಿಂತಿಲ್ಲ ಅಮ್ಮ ಅವಳು ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ ಅವಳು ಬಂದ್ಲ ಅಲ್ಲಿಗೆ ಆಹಾ ಹಾಗ್ ಮಾಡಿದ್ಲ ಅವಳು ಸರಿ ಬಂದ್ಮೇಲೆ ವಿಚಾರಿಸ್ಕೊಳ್ತೀನಿ ಅವಳು ಇನ್ನು ಮನೆಗೆ ಬಂದಿಲ್ಲ ಎಷ್ಟು ಹೊತ್ತಾಯ್ತು ಅವಳು ಹೊರಟು ಸ್ವಲ್ಪ ಹೊತ್ತಾಯ್ತಮ್ಮ ಇನ್ನೇನು ಮನೆಗೆ ಬರಬಹುದು ಅವಳು ಮನೆಗೆ ಬಂದಿದ ತಕ್ಷಣ ನನಗೆ ಫೋನ್ ಮಾಡೋದಕ್ಕೆ ಹೇಳು ವಿಚಾರಿಸ್ಕೊಂತೀನಿ ಅವಳನ್ನ ಸರಿ ಹೇಳ್ತೀನಿ ಅದಿತಿ ಹೋಮಕ್ಕೆ ಹೋಗಿದ್ಲಂತ ಹ್ಮ್ ಹೋಗಿದ್ಲಂತೆ ಇಲ್ಲಿ ಹೇಗೆ ಮಾಡಿದ್ಲೋ ಅಲ್ಲೂ ಅಷ್ಟೇ ಯಾರಿಗೂ ಹೇಳದೆ ಕೇಳದೆ ಹೊರಟು ಬಂದಿದ್ದಾಳೆ ಅವಳು ಹೊರಟಾಯ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬರ್ತಾಳೆ ಬಂದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ದಾಳೆ ನನಗೆ ಗೊತ್ತು ಅಮ್ಮ ನನ್ನಿಂದ ನಿಮ್ಮ ಹರ್ಟ್ ಆಗಿದೆ ಅಂತ ಐ ಆಮ್ ರಿಯಲಿ ಸಾರಿ ನನಗೆ ಕ್ಷಮಿಸ್ಬಿಡಿ ಕ್ಷಮಿಸೋ ಮಾತು ಆಮೇಲೆ ವೇದಾಂತ ನನಗೆ ಬೇಜಾರ್ ಅನ್ನೋದಕ್ಕಿಂತ ಕನ್ಫ್ಯೂಸ್ ಆಗ್ತಿದೆ ನೀನು ಯಾಕೆ ನನ್ನನ್ನು ಪೂಜೆ ಮಾಡೋದು ಬೇಡ ಅಂತ ಅಮ್ಮ ಅದನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಹೇಳು ವೇದಾಂತ ನಾನೇನು ತಿಳ್ಕೊಳ್ಳಲ್ಲ ಅಮ್ಮ ಗುರುಗಳು ಮೃತ್ಯುಂಜಯ ಹೋಮಕ್ಕೆ ಮಕ್ಕಳಾಗದೇ ಇರೋರು ಕೂತ್ಕೋಬಾರದು ಹಾಗೆ ಒಂದು ವೇಳೆ ಕೂತ್ಕೊಂಡ್ರೆ ಪೂಜೆ ಫಲ ಸಿಗೋದಿಲ್ಲ ಹಾಗೆ ಕೂತ್ಕೊಂಡವರಿಗೆ ಒಳ್ಳೆದಾಗೋದಿಲ್ಲ ಅಂತ ಹೇಳ್ತರಂತೆ ಅದಕ್ಕೆ ಧ್ರುವನ್ ರಿಕವರಿ ಮನಸ್ಸಲ್ಲಿ ಇಟ್ಕೊಂಡು ಅನಿವಾರ್ಯವಾಗಿ ನೀ ಪೂಜೆಗೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದೆ ಅಲ್ಲ ವಿಧವೇನೇ ಪೂಜೆ ಮಾಡಬಹುದು ಅಂತ ಹೇಳಿದವರು ಮಕ್ಕಳಿಲ್ಲದಿರೋರು ಪೂಜೆ ಮಾಡಬಾರದು ಅಂತ ಯಾಕೆ ಹೇಳಿರ್ತಾರೆ ನಿಜವಾಗ್ಲೂ ಗುರುಗಳು ಹಾಗೆ ಹೇಳಿರ್ತಾರಾ ಅಮ್ಮ ನೀವು ನಮ್ಮನ್ನ ಹೇರ್ತಾ ಇರಬಹುದು ಆದರೆ ನಮ್ಮ ನಾಲ್ಕು ಜನನ ಸ್ವಂತ ಮಕ್ಕಳ ತರ ಸಾಕಿದ್ದೀರಾ ನಾವು ಅಷ್ಟೇ ಅಮ್ಮ ನಿಮ್ಮನ್ನ ಅದೇ ದೃಷ್ಟಿಯಲ್ಲಿ ನೋಡಿದ್ವಿ ನಮ್ಮ ದೃಷ್ಟಿಯಲ್ಲಿ ನೀವು ಒಬ್ಬರೇ ಅಮ್ಮ ನೀವೇ ನಮ್ಮ ಸಾಕ್ತಾಯಿ ನೀವೇ ನಮ್ಮ ಹೆತ್ತಾಯಿ ಕೂಡ ಶಾಸ್ತ್ರ ಪ್ರಕಾರ ಮಕ್ಕಳಾಗದೇ ಇರೋರು ಮೃತ್ಯುಂಜಯ ಹೋಮಕ್ಕೆ ಕೂತ್ರೆ ಕೂತವ್ರಿಗೆ ಅಂದ್ರೆ ನಿಮ್ಮ ಪ್ರಾಣ ಕೂಡ ಕಂಟಕ ಇದೆ ಅಂತ ಗುರುಗಳು ಹೇಳ್ತರಂತೆ ಅಂತೆ ಅಂದ್ರೆ ಗುರುಗಳು ನಿಮಗೆ ಡೈರೆಕ್ಟ್ ಆಗಿ ಹೇಳಿಲ್ವಾ ಇಲ್ಲಮ್ಮ ಹೇಳಿಲ್ಲ ಮತ್ತೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಅದು ಅಮ್ಮ ವಿಕ್ರಾಂತ್ ಹತ್ರ ಗುರುಗಳ ಶಿಷ್ಯಂದ್ರು ಹೇಳಿದ್ರಂತೆ ಪಾಪ ಅಮ್ಮ ವಿಕ್ರಾಂತಿ ವಿಚಾರ ನನ್ನ ಹತ್ರ ಹೇಳಿದ್ರೆ ನಾನು ನಂಬೋದೇ ಇಲ್ಲ ಅಂದ್ಕೊಂಡು ಅಮೂಲ್ಯನ ಹತ್ರ ಹೇಳ್ತಿದ್ದೆ ಅವರಿಬ್ಬರು ಹೇಳುವಾಗ ನಾನು ರೂಮ್ ಒಳಗಡೆನೆ ಪಾಪ ನಾನಿದ್ದೀನಿ ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ ನನಗೆ ವಿಷಯ ಕೇಳಿ ಒಂದು ಕ್ಷಣ ಶಾಕ್ ಆಯ್ತು ಅದಕ್ಕೆ ನಾನು ಈ ನಿರ್ಧಾರ ತಗೊಳ್ಬೇಕಾಯ್ತು ಮೃತ್ಯುಂಜಯ ಹೋಮ ಮಾಡಬೇಕು ಮೃತ್ಯುಂಜಯ ಹೋಮ ಮಾಡೋದ್ರಿಂದ ಧ್ರುವನ ಆಯುಷ್ಯ ಗಟ್ಟಿಯಾಗಿರುತ್ತೆ ಅಂತ ಹೇಳಿದವ್ರೆ ನೀವು ಹಾಗಿರುವಾಗ ಆ ಪೂಜೆ ಕೂರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಅದು ಎಷ್ಟು ಮಟ್ಟಕ್ಕೆ ಸರಿ
ಇದನ್ನ ಕೇಳಿಸ್ಕೊಳ್ಳೋಣ ಹೇಗೆ ಸುಮ್ಮನೆ ಇರಲಿ ಹೇಳಿ ಈ ವಿಷಯನ ಅಲ್ಲೇ ಎಲ್ಲರ ಮುಂದೆ ನಿಮಗೆ ಹೇಳಬಹುದಿತ್ತು ಆದರೆ ಎಲ್ಲರ ಮುಂದೆ ಹೇಳಿ ನಿಮಗೆ ನೋವು ಮಾಡೋದು ನನಗೆ ಇಷ್ಟ ಇರಲಿಲ್ಲ ಆಮೇಲೆ ಮಾತಾಡೋಣ ಅಂತ ಸುಮ್ಮನೆ ಆದೆ ಹಾಗಾಗಿ ನಿಮ್ಮ ಪರವಾಗಿ ನಾನೇ ಡಿಸಿಷನ್ ತಗೊಳ್ಬೇಕಾಯಿತು ಐ ಆಮ್ ಸಾರಿ ಮಾ ಯಾರೋ ಶಿಷ್ಯಂದ್ರು ಹೇಳಿದ್ದನ್ನ ನೀನು ಹೇಗೆ ನಂಬಿದೆ ವೇದ ವಿಧವೆ ಪೂಜೆ ಕೂರ್ಬೋದು ಅಂತ ಹೇಳಿದ ಗುರುಗಳಿಗೆ ಮಕ್ಕಳು ಇಲ್ದಿರೋರ್ ಕೂತ್ರೆ ಏನಂತೆ ಏನೇ ಅನ್ಕೊಂಡಿದ್ಯಾ ನೀನು ಹುಡುಗಾಟ ಆಡ್ತಿದ್ಯಾ ಯಾಕೆ ಹೋಗಿದ್ದೆ ಬೀಗರ ಮನೆಗೆ ನಾವು ಏನೇ ಆದ್ರೂ ಅಲ್ಲಿ ಹೋಗಬಾರದು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ ತಾನೆ ಮತ್ತೆ ಯಾಕೆ ಹೋದೆ ಏನ್ ಕೆಲಸ ಐತೆ ನಿಮಗೆ ಅಲ್ಲಿ ಅಮ್ಮ ಅದು ಧ್ರುವನ ಹೆಸರಲ್ಲಿ ಮೃತ್ಯುಂಜಯ ಪೂಜೆ ಇಟ್ಕೊಂಡಿದ್ರಲ್ಲ ಅದಕ್ಕೆ ಹೋಗಿದ್ದೆ ಕೇಳಿದ್ರೇನ್ರಿ ನಿಮ್ಮ ಮಗಳ ಮಾತನ್ನ ಹೋಮ ಇತ್ತಂತೆ ಇವಳು ಹೋಗಿದ್ಲಂತೆ ಇತ್ತೀಚೆಗೆ ಇವಳ ಮನಸಲ್ಲಿ ಏನು ತೋಚುತ್ತೋ ಅದನ್ನೇ ಮಾಡ್ತಾಳೆ ಅಪ್ಪ ಅಮ್ಮನ ಮಾತು ಯಾವ ಲೆಕ್ಕನೂ ಇಲ್ಲ ನಮ್ಮ ಮಾತನ್ನು ಕೇಳದೆ ಅವರ ಮನೆಗೆ ಹೋಗಿ ನಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡಿ ಬಂದಿದ್ದಾಳೆ ಹಾಗೆಲ್ಲ ಏನು ಇಲ್ಲ ಅಮ್ಮ ಮುಚ್ಚೆ ಬಾಯಿ ರಾಜ ಬದುಕಿದ್ದಾನೆ ಅನ್ನೋದು ನಮಗೂ ಖುಷಿ ಇದೆ ಅವನನ್ನ ನೋಡಬೇಕು ಮಾತಾಡಿಸಬೇಕು ಅನ್ನೋ ಆಸೆ ನಮಗೂ ಇದೆ ಯಾಕೆಂದ್ರೆ ಅವನು ನಮಗೆ ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದಾನೆ ಅಂತವನು ಹೀಗಾದಾಗ ಅವನ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋದು ನಮ್ಮ ಕರ್ತವ್ಯ ಆಗಿದೆ ಆದರೂ ನಾವು ಹೋಗದೆ ಯಾಕೆ ಸಹಿಸ್ಕೊಂಡಿದ್ದೀವಿ ಹೇಳು ಬಿಡು ಪರಿ ಅದೆಲ್ಲ ಇವಳಿಗೆ ಅರ್ಥ ಆಗಲ್ಲ ಅರ್ಥ ಆಗಲಿ ಅಂತಾನೆ ನಾನು ಹೇಳ್ತಿರೋದು ಯಾವ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು ಹೋಗಬಾರದು ಅನ್ನೋ ಅರಿವಿರಬೇಕು ತಂದೆ ತಾಯಿ ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಅದನ್ನು ಬಿಟ್ಟು ನಮ್ಮ ಮಾತನ್ನ ಧಿಕ್ಕರಿಸಿ ಮರ್ಯಾದೆ ತೆಗೆಯೋದಲ್ಲ ನಿಮ್ಮಪ್ಪ ಅಷ್ಟಾಗಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಬೇಗ ಮರೆತು ಬಿಡ್ತಾರೆ ಕ್ಷಮಿಸ್ತಾರೆ ಆದರೆ ಅವತ್ತು ಸಂಕ್ರಾಂತಿ ಹಬ್ಬದ ದಿನ ಆಗಿರೋ ಅವಮರ್ಯಾದೆನ ಇನ್ನೂ ಮರ್ತಿಲ್ಲ ಅಂತಂದ್ರೆ ಅದರಲ್ಲೇ ನೀನು ಅರ್ಥ ಮಾಡ್ಕೋಬೇಕಾಗಿತ್ತು ನಿನಗೆ ಯಾರಾದರೂ ತಾಂಬೂಲ ಕೊಟ್ಟು ಬರಲೇಬೇಕು ಅಂತ ಹೇಳಿದ್ರೇನೆ ಆ ಸುಹಾಸಿನಿ ಹತ್ರ ಉಗುಸ್ಕೊಂಡ್ಬರಕ್ಕೆ ಹೋಗಿದ್ದೇನೆ ಮಾತಾಡೆ ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳ ಮೇಲೆ ಕೈ ಮಾಡೋದು ಸರಿಯಲ್ಲ ಏನೋ ಗೊತ್ತಿಲ್ಲದೆ ಹೋಗಿದ್ದಾಳೆ ಇದನ್ನೇ ದೊಡ್ಡದು ಮಾಡಬೇಡ ನೀವು ಅವಳ ಪರ ವಹಿಸ್ಕೊಂಡು ಮಾತಾಡಕ್ಕೆ ಬರಬೇಡಿ ನಾನು ಇವಳ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದೀನಿ ಹೀಗೆ ಬಿಟ್ರೆ ಅದ್ಯಾವುದು ಆಗಲ್ಲ ರೀ ಇವಳು ತನ್ನ ಬಗ್ಗೆ ಮಾತ್ರ ಅಲ್ಲ ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಇವಳ ಹಿಂದೆ ಇನ್ನೊಬ್ಳಿದ್ದಾಳೆ ಇವಳು ಅಮ್ಮ ಸ್ಥಾನದಲ್ಲಿ ನಿಂತ್ಕೋಬೇಕು ಆದರೆ ಇವಳು ತನಗನ್ಸಿದ್ದನ್ನೆಲ್ಲ ಮಾಡಕ್ಕೆ ಹೊರಟಿದ್ದಾಳೆ ಇಲ್ಲೂ ಹೇಳಿ ಹೋಗಿಲ್ಲ ಅಲ್ಲೂ ಹೇಳಿ ಬಂದಿಲ್ಲ ಇವಳು ಹೋಗದಂತೆ ನಾವು ಊರೆಲ್ಲ ಹುಡುಕದಂತೆ ಬರಿ ಸಾಕು ಬಿಡು ಈಗಾಗಲೇ ನೀನು ಹೇಳೋದೆಲ್ಲ ಹೇಳಿದ್ಯಾ ಇವಳು ಅರ್ಥ ಮಾಡ್ಕೋತಾಳೆ ಸರಿಯಾಗಿ ಕೇಳಿಸ್ಕೊಳೆ ಇದೇ ಕೊನೆ ಇನ್ಯಾವತ್ತಾದರೂ ಇದೇ ಥರ ನೀನು ಹೇಳದೆ ಕೇಳದೆ ಹೋದರೆ ನಾನು ಸುಮ್ಮನೆ ಇರಲ್ಲ ಅಮ್ಮ ನೀವು ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ ಇದನ್ನೆಲ್ಲ ಮನಸ್ಸಿಗೆ ಹಾಕೊಳ್ಬೇಡಿ ಅಮ್ಮ ನಮಗೆ ಧ್ರುವನ್ ಪ್ರಾಣ ಎಷ್ಟು ಮುಖ್ಯನೋ ನಿಮ್ಮ ಪ್ರಾಣ ಕೂಡ ಅಷ್ಟೇ ಮುಖ್ಯ ಅದು ಹಾಗಲ್ಲ ಬೇಡ ಅಮ್ಮ ಪ್ಲೀಸ್ ನಾನು ಹೇಳಿದಲ್ಲ ಮನಸ್ಸಿಗೆ ಹಾಕೊಳ್ಬೇಡಿ ಓ ಸರಿಯಾಗಿ ಉರ್ಕೊಂಡಿದ್ದಾರೆ ಅನ್ಸುತ್ತೆ ಮೇ ಐ ಕಮ್ ಇನ್ ಅಮ್ಮನ ರೂಮ್ ಬರೋದಕ್ಕೆ ಪರ್ಮಿಷನ್ ಯಾಕೆ ಬಾ
ನೀವು ಅಮ್ಮ ಮಗ ನಾನು ಸೊಸೆ ಅಲ್ವಾ ಅದಕ್ಕೆ ಕೇಳಿದೆ ಮಾಡೋದೆಲ್ಲ ಮಾಡಿ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಬಂದಿದ್ದಾಳೆ ಅತ್ತೆ ಅಮೂಲ್ಯ ಏನಾಯ್ತು ನೀವು ನಿಜವಾದ ಮಹಾತಾಯಿ ಅತ್ತೆ ತಾಯಿ ಸ್ಥಾನಕ್ಕೆ ತುಟ್ಟು ಗೌರವ ತಂದ್ಬಿಟ್ರಿ ವೇದಾಂತ್ ಇಷ್ಟೆಲ್ಲ ಆಗಿರೋದಕ್ಕೆ ಯಾರು ಕಾರಣ ಗೊತ್ತಾ ನಿಮ್ಮಮ್ಮ ನಮ್ಮ ಅತ್ತೆ ನಮ್ಮ ರೌಡಿನಾದ್ನೆ ಇಂತದಕ್ಕೆ ತಂದ್ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಲೆವೆಲ್ ಗೆ ಕಮ್ಮಿ ಮಾತಲ್ ಜಾಸ್ತಿ ಎಕ್ಸ್‌ಪ್ರೆಷನ್ ಕೊಡ್ತಾರೆ मगड़े अम्म मन हचकोबेड़ कानस्तावल अंत तुम टेंशन नहीं हमारे इष्ट बेजार मकता हमको अम्म नंगेनू बेजार ध्रुव इला अचार नईली अर्गसकोदे आगे बदकाने अंत गोतले नन तुम खुशी आयतु नोड़ू मतडू अन्स्त अदेदे हे अर्थ आयतु कंद अम्म बे तुम कनस कटके आ कनस तड़को बर अर्थ आगता है देवर नक्लू तिलवड़े को अद खुशी अम्म कई माद्रे बेजारकोलोकमल आ अधिकार इन्यारे तपनता मनोगे नाकु गूड़े मध्य ती बुद्धि हेल्ती अदे अदे तपु उकट्रे मुदे नल्व जन एद्रगड़े अवमान आगतल क्षमती कई मिट्टे नंदू तप्पिदे हेळ होगबेकागित्तु आद्रे होगलेबेकु ध्रुवन परिस्थिति हेगिदे अंत नोडलेबेकु अन्निस्तु हेळ होगिद्रे नीवेनु अन्कोतिद्रो अंत हागे होगबिट्टे अम्म परवागिल्ल कंद ईग होगिद्दु आयतु बंदिद्दु आयतु राजा हेगिदाने अदिति अवनु चेन्नागिदाने अल्वा हुषारागिदाने अंताने पूजे एल्ल चेन्नागायता ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಬರುತ್ತೆ ಇವರು ಹೇಳ್ತಿರೋದನ್ನ ಕೇಳಿದ್ರೆ ನಮ್ಮ ರಾಜ ಬೇಗ ಹುಷಾರಾಗ್ತಾನೆ ಅನ್ನಿಸ್ತಿದೆ ಆಗ್ತಾನೆ ರಾಜ ಆದಷ್ಟು ಬೇಗ ಗುಣ ಆಗಲಿ ಆ ಹೋಮಕ್ಕೆ ಫಲ ಸಿಗಲಿ ಅಲ್ಲೆಲ್ಲರೂ ನೆಮ್ಮದಿಯಾಗಿರೋ ಹಾಗಾಗಲಿ ये अमूल्य अति आता हीगे सुम्ने उग्रलो किलस के कोडली तक आरती मत अमूल्य यावत्तूटिबार अमूल्य यावत्तूटिया ಆ ಗುರುಗಳೇ ನೀವು ಹೇಳೋದು ನನಗೂ ಅರ್ಥ ಆಗುತ್ತೆ ಅಮೂಲ್ಯ ಈ ಮನೆ ಕಾಲಿಟ್ಟಾಗಿಂದ ಈ ರಗಳೆ ಎಲ್ಲ ಆಗ್ತಿರೋದು ಆದ್ರೆ ನಾನು ಏನು ಮಾಡಕಾಗುತ್ತೆ ಗುರುಗಳೇ ನಾನು ಹೆಲ್ಪ್ಲೆಸ್ ಅಲ್ವಾ ಆದ್ರೆ ನಾನು ಭಯ ಅದಲ್ಲ ಗುರುಗಳೇ ಅವಳ ಕಾಲ್ಗುಣದಿಂದ ತನ್ನ ಮಕ್ಕಳಿಗೆ ಅನಾಹುತ ಆಗುತ್ತಲ್ವಾ ಅದನ್ನ
ತನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಾನು ಕಾಪಾಡ್ಕೊಳ್ತೀನಿ. ಆದರೆ ಈ ದೋಷಗಳು ಅಷ್ಟಕ್ಕೆ ನಿಲ್ಲಲ್ಲ ಅಲ್ವಾ? ಮುಂದಿನ ತಲೆಮಾರಿಗೂ ಅಂದರೆ ನನ್ನ ಮಕ್ಕಳಿಗೂ ಅವರು ಹುಟ್ಟೋ ಮಕ್ಕಳಿಗೂ ತಟ್ಟತ್ತಲ್ವಾ? ಅದಕ್ಕೇನು ಮಾಡೋದು ಗುರುಗಳೇ? ಹೌದು ಗುರುಗಳೇ, ನೀವು ಇದನ್ನು ಮೊದಲೇ ಹೇಳಿದ್ರಿ. ಇವತ್ತಿಲ್ಲಿಗೆ ಬಂದಿದ್ದ ಗುರುಗಳು ಕೂಡ ಅದನ್ನೇ ಹೇಳಿದ್ರು. ನಾನು ಇರೋ ಅಷ್ಟು ದಿನ ಹೇಗೋ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ, ಆದರೆ ನಾನು ಕೊನೆವರೆಗೂ ಇರೋಕ್ಕಾಗಲ್ವಲ್ಲ, ಅದೇ ನನ್ನ ಕೊರಗು. ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ ಅಂದರೆ ವಸಿಷ್ಠ ಮನೆತನನೇ ನಾಶ ಆಗೋಗುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗುರುಗಳೇ. ದಿನಕ್ಕೊಂದು ಕಿರಿಕ್ ಮಾಡ್ತೀರಲ್ರಿ, ಆ ಮನೆ ಡ್ಯೂಟಿ ಮಾಡೋಕ್ಕಾಗಲ್ಲ, ಈ ಮನೆ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಇನ್ ಯಾವ ಮನೆ ಕೊಡ್ಬೇಕು ನಿಮಗೆ? ನೋಡ್ರಿ, ನಿಮಗೆ ಇಂಟ್ರೆಸ್ಟ್ ಇದ್ರೆ ಡ್ಯೂಟಿ ಮಾಡಿ, ಇಲ್ಲಾಂದ್ರೆ ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇರ್ರಿ, ನಾವು ಬೇರೆಯವ್ರನ್ನ ನೋಡ್ಕೊಳ್ತೀವಿ. ರಜೆನ ಕೊಟ್ಟು ನಿಮಗೆ ಬೇಕಾದೆಲ್ಲ ಕೆಲಸ ಕೊಡೋಕ್ಕಾಗಲ್ಲ ರೀ. ಮನೇಲೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಕ್ಕೆ ನಾನು ಕೂಡ ಒಪ್ಕೊಂಡು ರಜಾ ಕೊಟ್ಟಿದ್ದೆ, ಅದು ನನಗೆ ಕಂಪ್ಲೀಟ್ ಆಯಿತು. ಇವತ್ತಿಂದ ಡ್ಯೂಟಿ ಜಾಯ್ನ್ ಆಗಲೇಬೇಕು. ನೀವು ಇವತ್ತಿಂದಾನೇ ಸುಹಾಸಿನಿ ನಿಲಯಕ್ಕೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ, ಆಗಲ್ಲ ಅಂದರೆ ಮನೆಗೆ ಹೋಗ್ರಿ. ಹಾಗನ್ಬೇಡಿ ಸರ್, ಮಾಡ್ತೀನಿ. ಸರಿ, ಹಾಗಾದ್ರೆ ಹೋಗ್ರಿ ಈಗಲೇ. ಸರ್, ನೀವು ಬೇರೆ ಎಲ್ಲೇ ಕೆಲಸ ಹೇಳಿದ್ರೂ ಹೋಗ್ತೀನಿ ಸರ್, ಅದೊಂದು ಮನೆ ಮಾತ್ರ ಬೇಡ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊತೀರಿ. ಮತ್ತೆ ಅದನ್ನೇ ಹೇಳ್ತೀರಲ್ರಿ, ಯಾಕೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಸುಮ್ಮನೆ ನಮ್ಮ ತಲೆ ತಿಂತೀನಲ್ರಿ. ನಿಮಗೆ ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸರ್. ಅದೊಂದು ಮನೆ ಬಿಟ್ಟು ಬೇರೆ ಎಲ್ಲಾದರೂ ಕೆಲಸ ಕೊಡಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸಹಿಸ್ಕೊಂಡು ಮಾಡ್ತೀನಿ. ಗಾರ್ಡ್ ಆಗಿ ಕೆಲಸ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸುತ್ತೆ. ಸೆಕ್ಯೂರಿಟಿ ಆಫೀಸರ್ ಅವ್ರು ಕಾಣಿಸ್ಕೊತಾ ಇದ್ದಾರೆ. ಬನ್ನಿ, ನಂಚೇರೆ ಖಾಲಿ ಇದೆ, ಈ ಕ್ಷಣದಿಂದಲೇ ನನ್ನ ಕೆಲಸನ ನೀವೇ ಶುರು ಮಾಡ್ಕೊಂಬಿಡಿ. ಸರ್, ಅದು ಆಗಲ್ಲ ಸರ್. ಕೆಲಸ ಕೊಟ್ಟಿದ್ದು ನಾನು, ನಾನು ಹೇಳ್ದಾಗ ನೀವು ಕೇಳಬೇಕು ಹೊರತು ನೀವು ಹೇಳ್ದಾಗ ನಾನು ಕೇಳೋದಕ್ಕಾಗೋದಿಲ್ಲ. ನಿಮ್ಗೆ ಇದನ್ನು ಸಮಸ್ಯೆ ಇದ್ದಿದ್ದಕ್ಕೆ ಅಂತ ಹೇಳಿದ್ದಕ್ಕೆ ನಾನು ರಜಾ ಕೊಟ್ಟೆ. ನಿನ್ನೆ ರಜಾ ಕಂಪ್ಲೀಟ್ ಆಯಿತು. ನೋಡಿ, ಈ ಕ್ಷಣದಿಂದಲೇ ನೀವು ಸುಹಾಸಿನಿ ನೀಲಿಕ್ಕೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಲಸ ಬಿಟ್ಟು ಹೋಗ್ತಾ ಇರ್ರಿ. ಈಗಲೂ ನನ್ನ ಮನಸ್ಸಿನಲ್ಲಿ ಅದೇ ಕೊರಿತಾ ಇದೆ ಅಮ್ಮ. ಅಮ್ಮ, ನೀವು ಆ ಥರ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನನಗೆ ಗಂಡ ಇಲ್ಲ, ನಾನು ವಿಧ್ವೆನೆ. ಅದಕ್ಕೋಸ್ಕರ ನೀವು ಹಾಗೆ ಹೇಳಿರ್ತೀರಾ ಅಲ್ವಾ? ನಾನು ಹೇಳೋದೇನೋ ಹೇಳಿಬಿಟ್ಟೆ, ಹೇಳಬಾರ್ದನ್ನೇ ಹೇಳಿಬಿಟ್ಟೆ. ಆದರೆ ನಾನು ಹಾಗೆ ಮಾತಾಡಬಾರ್ದಾಯ್ತಮ್ಮ. ನೀನು ನಮ್ಮ ಮನೆಯವಳೆ ಅಲ್ಲದೇ ಇರ್ಬೋದು, ಆದರೆ ನೀನು ನನ್ನನ್ನು ಮಾಡಿದ ಸೇವೆನಾದರೂ ನಾನು ನೆನಪು ಮಾಡ್ಕೋಬೇಕಾಗಿತ್ತು. ನೀನು ಮನೆಯವ್ರಿಗಿಂತ ಹೆಚ್ಚಾಗಿ ನನ್ನ ಸೇವೆ ಮಾಡಿದ್ದೀಯ, ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಪ್ಪ. ಅಮ್ಮ, ನಾನು ನಿಮ್ಮ ಮಗಳಿದ್ದ ಹಾಗೆ ನೀವು ಹೀಗೆಲ್ಲ ನನ್ನ ಕೈ ಮುಗಿಬಾರ್ದು. ದೊಡ್ಡವರು ಚಿಕ್ಕವ್ರಿಗೆ ಕೈ ಮುಗಿದ್ರೆ ಚಿಕ್ಕವ್ರಿಗೆ ಶ್ರೇಯಸ್ಸಲ್ಲ ಅಮ್ಮ. ಅಮ್ಮ, ನೀವು ಹಿರಿಯರು, ನಿಮಗೆ ನನಗೆ ಮಾತಾಡೋ ಅಧಿಕಾರ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ್ದನ್ನು ನಾನು ಅಪಾರ್ಥ ಮಾಡಿಕೊಂಡು ಮನಸ್ಸಿಗೆ ಹಚ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಿನ್ನಂಥವಳ ನಾನು ಎಲ್ಲೂ ನೋಡಿಲ್ಲಮ್ಮ. ಇಷ್ಟು ವಿನಯ ನಾನು ಯಾರೆಲ್ಲೂ ಕಂಡಿಲ್ಲ. ಒಬ್ಬಳು ನಂಬಿಟ್ಟು ನನ್ನ ಮಗಳು ವೈದೇ ಎಂತ ಇದ್ಲು, ಇಷ್ಟೇ ತಾಳ್ಮೆ, ಇಷ್ಟೇ ವಿನಯ, ಅಷ್ಟೇ ಕ್ಷಮಾ ಗುರುದೇವ. ಇವತ್ತು ಗುರುಗಳು ನಿನ್ನ ಬಗ್ಗೆ ಆಡಿದ ಮಾತು ಯಾವುದೂ ಅತಿಶಯೋಕ್ತಿ ಅಂತ ಅನ್ನಿಸ್ತಾ ಇಲ್ಲ. ಅವ್ರು ನಿನ್ನ ಬಗ್ಗೆ ಹೇಳ್ತಾ ಇದ್ರೆ
ನನ್ನ ಮಗಳು ವೈದೇಹಿ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ನನ್ನ ಅದೃಷ್ಟ ಸರಿ ಇಲ್ಲಮ್ಮ. ತಾನು ಜೀವಂತ ಇರೋವಾಗಲೇ ನಾನು ಹೆತ್ತ ಮಗಳ ಸಾವನ್ನ ನನ್ನ ಕಣ್ಣಾರೆ ನೋಡಬೇಕಾಯ್ತು. ಈಗ ನೀನು ಮತ್ತೆ ನನ್ನ ಮಗಳನ್ನ ನೆನಪು ಮಾಡ್ತಾ ಇದೀಯ. ಆದರೆ ಈಗಲೂ ನನ್ನ ಅದೃಷ್ಟ ಸರಿಯಾಗಿಲ್ಲ. ನೀನು ಹೇಗಿದ್ದೀಯ ಅಂತ ನೋಡೋಣ ಅಂದರೆ ನನ್ನ ಕಣ್ಣೇ ಕಾಣಿಸಲ್ಲಮ್ಮ.